ವಿದ್ಯಾನಿಲಯ ಮೈಸೂರಿನ ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಮೈಸೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆಹಾರ ದಿನಾಚರಣೆಯನ್ನು ನಾಗನಹಳ್ಳಿಯಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿತ್ತು. ಇದರ ಅಂಗವಾಗಿ ಭತ್ತದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳು ಹಾಗೂ ಪೀಡೆಗಳ ನಿರ್ವಹಣೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ರೈತರಿಗಾಗಿ ಹಮ್ಮಿಕೊಳ್ಳಲಾಗಿತ್ತು. ತರಬೇತಿ ಕಾರ್ಯಕ್ರಮದಲ್ಲಿ ತಜ್ಞರಾದ ಡಾಕ್ಟರ್ ಬಿಎಸ್ ಚೇತನ ಅವರು ಭತ್ತದ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಮಾಡಲು ಅನುಸರಿಸಬೇಕಾದ ಬೇಸಾಯ ಕ್ರಮ, ಜೈವಿಕ ಹತೋಟಿ ಕ್ರಮಗಳು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಮಾಡುವ ಕುರಿತು ತಿಳಿಸಿದರು. ಈಗ ಸಮಗ್ರ ರೋಗ ನಿರ್ವಹಣೆಯಲ್ಲಿ ನಾವು ಏನೇನು ಬೇಸಾಯ ಪದ್ಧತಿ ಇದೆ ಅದನ್ನು ಅಳವಡಿಸಿದಲ್ಲಿ, ಮತ್ತು ಈಗ ಜೈವಿಕ ಹತೋಟಿ ಕ್ರಮಗಳಿದೆ ಅದನ್ನು ಅಳವಡಿಸೋದಲ್ಲಿ, ಮತ್ತು ಕೊನೆಗೆ ನಮಗೆ ಕೀಟನಾಶಕಗಳ ಬಳಕೆ ಬರುತ್ತೆ. ಈ ಭತ್ತಕ್ಕೆ ನಮಗೆ ಪ್ರಮುಖವಾಗಿ ಬೆಂಕಿ ರೋಗ ನಮ್ಮ ಭಾಗದಲ್ಲಿ ಕಾಣಿಸ್ಕೊಳ್ಳೋದು, ಇನ್ನೊಂದು ಎಲೆ ಕವಚಗಳ ರೋಗ. ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಬೆಂಕಿ ರೋಗನೇ ಪ್ರಮುಖವಾದ್ದು ಮತ್ತು ನಷ್ಟನ ಉಂಟು ಮಾಡ್ತಿರೋದು ಬೆಂಕಿ ರೋಗ. ಈ ಬೆಂಕಿ ರೋಗ ನಾವು ಅದನ್ನು ಹತೋಟಿ ಮಾಡಿಕೊಂಡ್ರೆ ಇನ್ನು ಉಳುಕಿದ ರೋಗ ನಮಗೆ ಭಾಳ ಕಮ್ಮಿ ಪ್ರಮಾಣದಲ್ಲಿ ನಷ್ಟ ಉಂಟಾಗುತ್ತೆ. ಸೊ ಬೆಂಕಿ ರೋಗ ನಮಗೆ ಸಸಿ ಮಡಿಯಿಂದ ಹಿಡಿದು ನಿಮಗೆ ಕಾಲು ಕಟ್ಟೋ ಹಂತದಲ್ಲಿ ಎಲ್ಲ ಹಂತದಲ್ಲೂ ಬರೋವಂಥ ರೋಗ ಇದು. ಇದು ಶಿಲೀಂಧ್ರದಿಂದ ಬರೋವಂಥ ರೋಗ. ಈ ಬೆಂಕಿ ರೋಗನ ನಿಮಗೆ ನಿರ್ವಹಣೆ ಮಾಡಬೇಕಾದ್ರೆ ಸಮಗ್ರ ರೋಗ ನಿರ್ವಹಣೆ ಕ್ರಮ, ಫಸ್ಟು ಈಗ ಮಾಗಿ ಉಳ್ಮೆ ಮಾಡೋದಾಗಲಿ, ಆಮೇಲೆ ಯಾವಾಗ ಸರಿ ಸಮಯದಲ್ಲಿ ನಾಟಿ ಮತ್ತು ಬಿತ್ತನೆ. ಈಗ ನಮಗೆ ದೀರ್ಘಾವಧಿ ತಳಿನ ಲೇಟಾಗಿ ಹಾಕಿದ್ರೆ ಅದು ಚಳಿ ಸಿಗಾಕೊಳ್ಳುತ್ತೆ, ಮತ್ತು ರೋಗ ಬಂದೇ ಬರುತ್ತೆ, ಬೆಂಕಿ ರೋಗ ಬರುತ್ತೆ. ಸಮರ್ಪಕವಾಗಿ ಗೊಬ್ಬರದ ಬಳಕೆ, ಈಗ ಹಸರಳೆ ಗೊಬ್ಬರ ಹಾಕೋದೇ ಇಲ್ಲ, ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಲ್ಲ. ಈ ಕೊಟ್ಟಿಗೆ ಗೊಬ್ಬರ ಹಾಕದಿದ್ದಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಕೊಡುವಂಥ ಏನು ಪೋಷಕಾಂಶ ಇದೆ ಅದು ಕೊಟ್ಟಿಗೆ ಗೊಬ್ಬರದಲ್ಲಿದೆ. ಈ ನಾವು ಮೇಲೆ ಏನು ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಎಲ್ಲವೂ ಕೊಡಲ್ಲ, ಸಾರಜನಕ ರಂಜಕ ಪೊಟ್ಯಾಷ್ ಅಷ್ಟೇ ಮೇಲ್ ಗೊಬ್ಬರಾಗಿ ನಮಗೆ ಕೊಡೋದು. ಇನ್ನು ಉಳ್ಕಿದ್ದು ಬೇರಬೇಕು ಅಂದರೆ ನಮಗೆ ಏನೋ ನಮ್ಮ ಭೂಮಿಲಿ ಫಲವತ್ತತೆ ಬೇಕು, ಅದಕ್ಕೆ ನಿಮಗೆ ಹಸಿರೆಲ್ಲ ಗೊಬ್ಬರ ಕೊಡಬೇಕು, ಮತ್ತು ಕೊಡಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟಲ್ಲಿ ನಿಮಗೆ ಇದನ್ನು ರೋಗ ನಿರ್ವಹಣೆ ಮಾಡೋಕ್ಕೆ ಅಥವಾ ಕೀಟ ನಿರ್ವಹಣೆ ಮಾಡೋಕ್ಕೆ ಸಹಾಯಕ ಆಗುತ್ತೆ. ಆದ್ದರಿಂದ ರೈತರು ಮೂಲ ಅಂದರೆ ನಾಟಿಗೆ ಗೊಬ್ಬರ ಪೊಟಾಶ್ ಗೊಬ್ಬರನ ಒದಗಿಸಿ, ಮತ್ತು ಸಾರಜನಕ ಹಂತ ಹಂತವಾಗಿ ಒಂದೇ ಸಲ ಸುರಿಯೋದು ಬೇಡ, ಹಂತ ಹಂತವಾಗಿ ಹಾಕಿದಲ್ಲಿ ನಿಮಗೆ ಅರ್ಧ ರೋಗ ಮತ್ತು ಕೀಟಬಾಧೆ ಕಮ್ಮಿ ಆಗುತ್ತೆ. ಇನ್ನು ಏನೇನು ಸಿಂಪಡಣೆ ಮಾಡಬೇಕು ಅಂತ ಎಲ್ಲರಿಗೂ ರೈತರು ಗೊತ್ತಿದೆ, ಮತ್ತು ರೈತ ಸಂಪರ್ಕ ಕೇಂದ್ರಗಳು ಕೊಡ್ತಾರೆ. ಏನಂತಂದರೆ ಬೆಂಕಿ ರೋಗಕ್ಕೆ ಬ್ಯಾವಿಸ್ಟಿನ್ ಅಂತ ಎಲ್ಲರಿಗೂ ಬಾಯಲ್ಲೇ ಇದೆ, ಅದನ್ನು ಅದು ಕೂಡ ಈಗ ಪರಿಣಾಮಕಾರಿಯಾಗಿದೆ. ಅದನ್ನು ಸಿಂಪಡಣೆ ಮಾಡಿದ್ರು ಸಾಕು, ಒಂದೇ ಸಲ ಎರಡು ಮೂರು ರೋಗ ಏನಾರು ಬಂದಲ್ಲಿ, ಈಗ ನೇಟಿವ್ ಅಂತ ಇದೆ ಅದು ಟೇಬೋಕೊಲೋಸಲ್ ಮತ್ತು ಟೈಫ್ಲಾಕ್ಸಿಸ್ಟ್ರೋಬಿನ್ ಎರಡು ಒಂದು ಕೀಟ ಇದು ಶಿಲೀರ್ನಾಶಕ ಸೇರಿಬಿಟ್ಟು ಮಾಡಿರೋವಂಥದ್ದು, ಅದನ್ನು ಕೂಡ ನೀವು 4 ಗ್ರಾಮ್ ಪ್ರತಿ 10 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರಲ್ಲಿ ನಿಮಗೆ ಹಲವಾರು ರೋಗ, ಒಂದು ಬೆಂಕಿ ರೋಗ ಮಾಡ್ಬೋದು ನಿರ್ವಹಣೆ ಮಾಡ್ಬೋದು, ಕಂದು ಚುಕ್ಕೆ ರೋಗ, ಆಮೇಲೆ ಈಗ ಕುತ್ತಿಗೆ ಬೆಂಕಿ ರೋಗ ಅಂತ ಏನು ಬರುತ್ತೆ ಅದು, ಮತ್ತು ಹುಸಿಕಾಡಿಗೆ ರೋಗ, ಎಲ್ಲದಕ್ಕೂ ಇದು ಪರಿಣಾಮಕಾರಿಯಾಗಿದೆ. ಬೀಜೋಪಚಾರ ಕಾರ್ಬನ್ಡೈಸಿಂಗ್ ಇದೆ ಅಥವಾ ಸ್ಪ್ರಿಂಟ್ ಅಂತ ಇದೆ, ಅದು ಒಂದು ಸಂಯುಕ್ತ ಶಿಲೀರ್ನಾಶಕ. ಯಾವುದಾದ್ರಿಂದ ನಮಗೆ ಬೀಜೋಪಚಾರ ಬರವಟ್ಲಾರ ಮಾಡ್ಕೊಳ್ಳಿ, ಒಣ ಬೀಜೋಪಚಾರ ಮಾಡ್ಬೋದು ಅಥವಾ ಅಂದರೆ ನೆನೆಸಿ ಬೀಜೋಪಚಾರ ಮಾಡೋದು, ಒಟ್ಟು ಬೀಜೋಪಚಾರ ಮಾಡಿ ನೀವು ಬಿತ್ತನೆ ಮಾಡಿದ್ದೇ ಆಗಲಿ ಈ ರೋಗನ ಬೀಜದಿಂದ ಪ್ರಸಾರ ಆಗೋಂಥ ಊದ್ಬತ್ತಿ ರೋಗನ ಮುಖ್ಯವಾಗಿ, ಇನ್ನು ಬೇರೆ ಯಾವುದೇ ಬೀಜದಿಂದ ಪ್ರಸಾರ ಆಗೋ ರೋಗನ ನಿರ್ವಹಣೆ ಮಾಡ್ಕೋಬೋದು, ಆದರೆ ಊದ್ಬತ್ತಿ ರೋಗನ ನಿರ್ವಹಣೆ ಮಾಡೋಕ್ಕಾಗಲ್ಲ. ಆದ್ದರಿಂದ ದಯವಿಟ್ಟು ಬೀಜೋಪಚಾರ ಮಾಡಬೇಕಾಗಿ ಕೇಳ್ಕೊತೀನಿ. ತಜ್ಞರಾದ ಡಾಕ್ಟರ್ ಎಚ್.ಎನ್. ವಾಸುದೇವನ್ ಅವರು ಬೆಳೆಗಳನ್ನು ಒಟ್ಟಾಗಿ ಬೆಳೆದು ಪೋಷಿಸಿ ಹಾಗೂ ಸುಸ್ಥಿರವಾಗಿಸಿ ಆಹಾರ ಉತ್ಪಾದನೆ ಮಾಡಬೇಕು ಎಂಬುದನ್ನು ತಿಳಿಸಿದರು. ನಮ್ಮ ಕೃಷಿಕರು, ನಮ್ಮ ರೈತಾಪಿ ಜನ ಇವತ್ತು ನಮ್ಮ ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಕಾಣಲಿಕ್ಕೆ ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ, ಇವತ್ತು ಪಡ್ತಾ ಇದ್ದಾರೆ. ಇವತ್ತಿನ ದಿನ ಈ ಒಂದು ಕಳೆದ ವರ್ಷ 2019-20 ನಮ್ಮ ಆಹಾರ ಉತ್ಪಾದನೆ ಎಷ್ಟಿದೆ, ಆಲ್ ಟೈಮ್ ರೆಕಾರ್ಡ್. ಏನು ನಾವು 18-19 ಏನು 278 ಮಿಲಿಯನ್ ಟನ್ ಅಂತ ಹೇಳ್ತಾ ಇದ್ವಿ, ಅದನ್ನು ಮೀರಿ ಹಲವಾರು ವಾತಾವರಣ ವೈಪರೀತ್ಯದಿಂದ ಇದ್ದರೂ ಸಹ, ಹಲವಾರು ಸಂಕಷ್ಟಗಳನ್ನು ನಮ್ಮ ರೈತಾಪಿ ಜನ ಪಡ್ತಾ ಇದ್ದರೂ ಸಹ, ಇವತ್ತು ನಾವು ಕಳೆದ ವರ್ಷ 2019-20 292 ಮಿಲಿಯನ್ ಟನ್ ಆಹಾರ ಉತ್ಪಾದನೆಯನ್ನು ಮಾಡಿದ್ದೇವೆ.
ನಮ್ಮ ಈಗ ಭಾರತ ದೇಶದ ಜನಸಂಖ್ಯೆ ಈಗ 138 ಕೋಟಿ ಆಗಿದೆ 138 ಕೋಟಿ ನಿನ್ನೆ ರಾತ್ರಿ 12 ಗಂಟೆಲೇ ನಾನು ನೋಡಿದಂತ ಒಂದು 138 ಕೋಟಿ 39 ಲಕ್ಷ ಆ ಒಂದು ಜನಸಂಖ್ಯೆಗೆ 150 105 ಕೋಟಿ ಜನಕ್ಕೆ ಎಷ್ಟು ಆಹಾರ ಉತ್ಪಾದನೆ ಬೇಕಾಗಿದೆ ನಮಗೆ 300 ರಿಂದ 350 ಮಿಲಿಯನ್ ಟನ್ ಬೇಕಾಗಿದೆ ನಮಗೆ ಈಗ 292 ಮಿಲಿಯನ್ ಟನ್ ಮಾಡಿದೆವು ನಾವು ಉತ್ಪಾದನೆ ಮಾಡಿದ್ರೆ ನಮ್ಮ ರೈತರು ಬಂದವರು ಮುಂದೆ ನಮಗೆ 320 ಮಿಲಿಯನ್ ಟನ್ ಅಷ್ಟು ಬೇಕಾಗುತ್ತೆ ಇನ್ನೊಂದು ಅನದರ 5 ಅಥವಾ 6 ವರ್ಷಕ್ಕೆ ನಮಗೆ ಬೇಕಾಗಿದೆ ಆಹಾರ ಉತ್ಪಾದನೆಯಲ್ಲಿ ಸುಸ್ಥಿರತೆಯನ್ನು ಸಹ ಕಾಪಾಡಿಕೊಳ್ಳಬೇಕಾಗುತ್ತೆ ಮತ್ತೆ ನಾವು ತಿನ್ನುವಂತ ಆಹಾರವನ್ನು ಹೇಗೆ ತಿಂತಾ ಇದ್ದೇವೆ ಬರಿ ಅನ್ನ ರಾಗಿ ಗೋಧಿ ಅಷ್ಟೇ ತಿಂದ್ರೆ ಸಾಲುತ್ತಾ ಅಥವಾ ಬೇರೆ ಬೇರೆ ಪದಾರ್ಥಗಳು ಬೇಕಾ ನಮಗೆ ಸೊಪ್ಪುಗಳು ಏನು ಬೇಕು ಹಸಿರು ಧಾನ್ಯಗಳು ಏನಿದ್ದಾವೆ ಅದು ಉದ್ದಿರಬಹುದು ಕಡಲೆ ಇರಬಹುದು ಅಥವಾ ಏನು ಹೆಸರು ಕಾಳು ಇರಬಹುದು ಕಡಲೆ ಇರಬಹುದು ತೊಗರಿನೂ ಇರಬಹುದು ಅಂದರೆ ಏಕದಳ ಒಂದೇ ಅಲ್ಲ ದ್ವಿದಳ ಧಾನ್ಯಗಳು ಇರಬೇಕು ಮತ್ತು ಎಣ್ಣೆಕಾಳುಗಳು ಸಹ ಎಣ್ಣೆನೂ ಬೇಕಾಗುತ್ತೆ ನಮಗೆ ಕೊಬ್ಬಿನಾಂಶ ಬೇಕಾಗುತ್ತೆ ಮತ್ತು ವಿಟಮಿನ್ಸ್ ಬೇಕಾಗುತ್ತೆ ಖನಿಜ ವಸ್ತುಗಳು ಬೇಕಾಗುತ್ತೆ ನಮಗೆ ಆಹಾರದಲ್ಲಿ ಸೊ ಎಲ್ಲ ಇದ್ದರೆ ಮಾತ್ರ ಪರಿಪೂರ್ಣ ಆಹಾರ ಅಂತ ಹೇಳ್ತೇವೆ ನಾವು ಅದು ಬಹಳ ಮುಖ್ಯ ಪರಿಪೂರ್ಣತೆ ಬೇಕು ಅಂದರೆ ನಮ್ಮ ಆಹಾರದಲ್ಲಿ ದಿನನಿತ್ಯ ಆಹಾರದಲ್ಲಿ ರೈತ ಬಾಂಧವರಿಗೆ ಮೊದಲನೇ ಅವರ ಕರ್ತವ್ಯ ಏನಿದೆ ಈಗ ವಿಷಮುಕ್ತ ಆಹಾರವನ್ನು ಉತ್ಪಾದನೆ ಮಾಡೋದು ಧ್ಯೇಯವನ್ನು ಮಾಡಬೇಕಾಗಿದೆ ನಮ್ಮ ರೈತ ಬಾಂಧವರು ಅದಕ್ಕೆ ಭಾಳಷ್ಟು ಒತ್ತನ್ನು ನಮ್ಮ ರೈತವರು ಕೊಡಬೇಕಾಗಿದೆ ಸೊ ಅದಕ್ಕೆ ಸಹಕಾರವನ್ನು ನಾವೆಲ್ಲ ಏನು ವಿಜ್ಞಾನಿಗಳಿದ್ದೀವಿ ಅಥವಾ ಅಧಿಕಾರಿಗಳಿದ್ದೀವಿ ನಾವು ಸಹ ಪೂರಕವಾಗಿ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಡಾಕ್ಟರ್ ಕೃಷ್ಣಯ್ಯ ಅವರು ಮಾತನಾಡಿ ಇತ್ತೀಚೆಗೆ ರೈತರು ಅಧಿಕ ಆಹಾರ ಉತ್ಪಾದನೆ ಮಾಡುವ ಮರಾಠೆಯಲ್ಲಿ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಸಮಗ್ರ ಕೃಷಿಗೆ ಒತ್ತು ನೀಡಿ ಹೈನುಗಾರಿಕೆ ಕೈಗೊಳ್ಳಬೇಕು ಹಾಗೂ ವಿವಿಧ ಬೆಳೆಗಳನ್ನು ರೈತರು ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿ ಬೆಳೆಯಬೇಕು ಎಂದರು ಅಂತಹ ಕೇವಲ 54 ದಶಲಕ್ಷ ಟನ್ ಆಹಾರ ಬೆಳೆದಿದ್ದಂಥ ನಮ್ಮ ರೈತರು ಅದೇ ರೈತರು ಇವತ್ತಿನ ದಿವಸ ಸುಮಾರು ನಮ್ಮ ಡಾಕ್ಟರ್ ಹೇಳಿದಂಗೆ 292 ದಶಲಕ್ಷ ಟನ್ ಮಿಲಿಯನ್ ಟನ್ಸನ್ನ ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಖಂಡಿತ ನಾವು ಹೆಮ್ಮೆ ಪಟ್ಕೊಬೇಕು ಆದರೆ ಇದಕ್ಕೆ ಮೂಲ ಕಾರಣ ಕೊಡ್ತೇವೆ ನಾವು ಇವತ್ತಿನ ದಿವಸ ಮರಿಬಾರ್ದು ಇದಕ್ಕೆ ಸರಿಯಾದ ರೀತಿಯಲ್ಲಿ ಹಲವಾರು ಹೊಸ ಹೊಸ ತಳಿಗಳನ್ನು ಕೊಟ್ಟಂಥ ನಮ್ಮ ಕೃಷಿ ವಿಜ್ಞಾನಿಗಳು ತಳಿಗಳು ಕೊಟ್ಟಂಥ ಅಷ್ಟಕ್ಕೆ ನಿಲ್ಲ ಮತ್ತು ತಂತ್ರಜ್ಞಾನ ಕೊಟ್ಟಂಥ ನಮ್ಮ ತಜ್ಞರು ಆ ತಂತ್ರಜ್ಞಾನವನ್ನು ರೈತರಿಗೆ ತಲುಪಿಸಲಿಕ್ಕೋಸ್ಕರ ಫಸ್ಟ್ ಅಂತ ಕಷ್ಟಪಟ್ಟಂಥ ಕೃಷಿ ವಿಸ್ತರಣಾ ಕಾರ್ಯಕರ್ತರು ಜೊತೆಗೆ ಈ ಎಲ್ಲ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಉತ್ಪಾದನೆ ಮಾಡಿದಂಥ ನಮ್ಮ ರೈತ ಬಾಂಧವರಿಗೆ ಇವತ್ತು ದಿವಸ ಅಭಿನಂದನೆಗಳನ್ನು ನಾವು ಎಲ್ಲವೂ ಸಲ್ಲಿಸಲೇಬೇಕಾಗಿದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇವು ಜನಸಂಖ್ಯೆಗೆ ಹೆಚ್ಚು ಆಹಾರವನ್ನು ಕೊಡಬೇಕು ಅಂತ ಒಂದು ಹುಮ್ಮಸ್ಸಿನಲ್ಲಿ ನಾವು ಕೊನೆಗೆ ಹೊಸ ತಳಿಗಳು ಬಂದ್ವಿ ರಾಸಾಯನಿಕ ಗೊಬ್ಬರ ಬಂತು ಕೆಮಿಕಲ್ ಬಂತು ಎಲ್ಲನೂ ಕೂಡ ವಿ ಸ್ಟಾರ್ಟ್ ಎಕ್ಸ್ಪೈರ್ಟ್ ಶೋಷಿತ ಅಂತ ಒಂದು ಬೆಳೆ ಬದಲು ಎರಡು ಬೆಳೆ ಬರೀ ಶುರು ಮಾಡಿದ್ವಿ ಎರಡು ಬೆಳೆ ಬದಲು ಮೂರು ಬೆಳೆ ಬೆಳೀತಿದ್ವಿ ಆದರೆ ಈ ಹೆಚ್ಚು ಹೆಚ್ಚು ಬೆಳೆಯುವಂಥ ಒಂದು ಈ ಹಂತದಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನೇ ಮರೆತುಬಿಟ್ವಿ ಮಣ್ಣಿನ ಬಗ್ಗೆ ಯೋಚನೆ ಮಾಡಲಿಲ್ಲ ಕೊನೆಗೆ ಹೆಚ್ಚು ಹೆಚ್ಚು ಬೆಳೆಯೋದು ಬೆಳೀತು ಆಯಿತು ಹಾಕು ಗೊಬ್ಬರ ಹಾಕು ಸೀಮೆ ಗೊಬ್ಬರ ಹಾಕು ಅದು ಹಾಕು ಇದು ಹಾಕು ಬೆಳೆದು ಬಂತು ಆದರೆ ಕೊನೆಗೇನಾಯಿತು ಈ ನಮ್ಮ ರೈತರು ಹೇಳ್ತಾರೆ ಏನು ಸರ ಮೊದಲು ಯಾಕಂದರೆ 20-25 ಕುಂಟಲ್ ಬರ್ತೀವಿ ಇವತ್ತಾಲೆ 10 ಕುಂಟಲ್ 12 ಕುಂಟಲ್ ಬಂದುಬಿಟ್ಟಿದೆ ಸರ್ ಎಷ್ಟು ಗೊಬ್ಬರ ಹಾಕಿದ್ರು ಬರೋದಿಲ್ಲವಲ್ಲ ಸರ್ ಅಂದರೆ ಎಲ್ಲಿ ಬರುತ್ತೆ ಸ್ವಾಮಿ ಭೂಮಿಯಲ್ಲಿ ತಾಕತ್ತಿದ್ದೇ ತಾನೇ ಬರೋದು ಇದಕ್ಕೆಲ್ಲಕ್ಕಿನ ಪರಿಹಾರ ಅಂತೇಳಿ ನಾವು ಈ ಸಸ್ಟೈನೇಬಲ್ ಸ್ಟೇಜ್ನ ಹೇಳ್ತೀವಿ ಸುಸ್ಥಿರತೆ ಬಗ್ಗೆ ಯೋಚನೆ ಮಾಡಬೇಕು ನಾವು ಮಣ್ಣಿನ ಆರೋಗ್ಯ ಚೆನ್ನಾಗಿ ಕಾಪಾಡಿದ್ರೆ ನಮ್ಮ ಬೆಳೆನೂ ಚೆನ್ನಾಗಿ ಬರ್ತದೆ ನಾವು ಚೆನ್ನಾಗಿರ್ತೀವಿ ಆದರೆ ನಮ್ಮ ಇರಕ್ಕಂಥ ಅನ್ನ ಕೊಡೋದಕ್ಕಂಥ ನಮ್ಮ ಮಾತು ಭೂಮಿ ತಾಯಿನೇ ನಾವು ಮರೆತುಬಿಟ್ರೆ ನಾವು ಹೇಗೆ ಬೆಳೆಯೋಕ್ಕೆ ಸಾಧ್ಯತೆ ಇದೆ ಇದಲ್ಲದೆ ಕೇವಲ ಒಂದು ಬೆಳೆ ಬಂದು ಬಹು ಬೆಳೆ ಮತ್ತು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಯಾತಕ್ಕೆ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಅಳವಡಿಸಿಕೊಂಡ ಸಮಯದಲ್ಲಿ ಅವರಿಗೆ ಪ್ರತಿ ವಾರ 10-15 ದಿವಸಕ್ಕೆ ಒಂದು ದುಡ್ಡು ಅಂತ ನೋಡ್ತಾ ಇದ್ದಾರೆ ಇಲ್ಲದೆ ಖಂಡಿತ ಸಾಧ್ಯತೆ ಇರಲಿಲ್ಲ ಜೊತೆಗೆ ಆ ಗೊಬ್ಬರ ಬರುತ್ತೆ ಹೀಗೆ ಕೃಷಿಯ ಜೊತೆಗೆ ಹೈನುಗಾರಿಕೆ ಇರ್ಬೋದು ತೋಟಗಾರಿಕೆ ಬೆಳೆ ಇರ್ಬೋದು ಇವತ್ತಿನ ದಿವಸ ತೋಟಗಾರಿಕೆ ಕೂಡ ಹೆಚ್ಚಿನ ಒಂದು ಇದೆ ನಮ್ಮಲ್ಲಿ ಬೆಳೆದಕ್ಕಂಥ ಒಳ್ಳೆ ತೋಟಗಾರಿಕೆ ಉತ್ಪನ್ನಗಳಿಗೆ ಹೊರದೇಶಗಳಲ್ಲಿ ಅಷ್ಟು ಸಾಕಷ್ಟು ಬೇಡಿಕೆ ಇದೆ ಮಣ್ಣು ವಿಜ್ಞಾನಿಯಾದ ಡಾಕ್ಟರ್ ಉಮೇಶ್ ಅವರು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಲು ಸಾವಯವ ಗೊಬ್ಬರ ಪ್ರಧಾನ ಪೋಷಕಾಂಶಗಳು ಹಾಗೂ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಕೆ ಮಾಡುವ ಕುರಿತು ತಿಳಿಸಿದರು ಈ ಭತ್ತವನ್ನು ನಾವು ಉತ್ಕೃಷ್ಟವಾಗಿ ಅಥವಾ ಪೌಷ್ಟಿಕವಾಗಿ ಬೆಳಿಬೇಕಾದರೆ ಪೋಷಕಾಂಶಗಳನ್ನು ಕೊಡಬೇಕು ಈಗ ನಾವು ಊಟ ಮಾಡಬೇಕಾದ್ರೆ ಸಮಗ್ರ ಸಮತೋಲನ ಆಹಾರ ತಗೋಬೇಕು ಸಮತೋಲನ ಆಹಾರ ಯಾವ ರೀತಿ ಇರಬೇಕು
ಅದರಲ್ಲಿ ಕಾರ್ಬೋಹೈಡ್ರೇಟ್ ಸಿಗಬೇಕು, ಒಂದು ದಿನಕ್ಕೆ ಪ್ರೋಟೀನ್ ಸಿಗಬೇಕು, ಮತ್ತು ಪಿಷ್ಟ ಅಂಶ ಇರಬೇಕು, ಎಣ್ಣೆ ಅಂಶ ಇರಬೇಕು, ಖನಿಜಾಂಶಗಳಿರಬೇಕು, ವಿಟಮಿನ್ಗಳಿರಬೇಕು, ಇವೆಲ್ಲವೂ ಇರಬೇಕು. ಅದೇ ರೀತಿ ಒಂದು ಬೆಳೆ ಬೆಳಿಬೇಕಾದ್ರೆ 17 ಪೋಷಕಾಂಶಗಳು ಬೇಕಾಗ್ತದೆ. ಸಾರಜನಕ, ರಂಜಕ, ಪೊಟ್ಯಾಷು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರ್ ಅಂತ ಸೂಕ್ಷ್ಮ ಪೋಷಕಾಂಶಗಳಾದಂಥ ಕಬ್ಬಿಣ, ಜಿಂಕು, ಮ್ಯಾಂಗನೀಸು, ಬೋರಾನು, ಒಟ್ಟು 17 ಪೋಷಕಾಂಶಗಳು. ಇದರಲ್ಲಿ 3 ಪೋಷಕಾಂಶಗಳು ನೈಸರ್ಗಿಕವಾಗಿ ದೊರೆತವೆ, ಇನ್ನು 14 ಪೋಷಕಾಂಶಗಳು ಹೊರಗಿನಿಂದ ನಾವು ಕೊಡಬೇಕಾಗ್ತದೆ. ಆ ಒಂದು ಪೋಷಕಾಂಶಗಳನ್ನು ನಾವು ಪ್ರಮುಖವಾಗಿ ರಸಗೊಬ್ಬರಗಳನ್ನು, ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ನಾವು ರಸಗೊಬ್ಬರ ಮುಖಾಂತರ ಕೊಡಬೇಕು. ಉಳಿದಂಥ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಸಾವಯವ ಗೊಬ್ಬರಗಳ ಮುಖಾಂತರ ಕೊಡಬೇಕಾಗ್ತದೆ. ನಾಟಿ ಮಾಡೋ ಸಮಯದಲ್ಲಿ, ನಾಟಿ ಮಾಡೋದಕ್ಕಿಂತ 3 ವಾರ ಮುಂಚೆ, 1 ಎಕರೆಗೆ 4 ಟನ್ ಅಂದರೆ 2 ಟ್ಯಾಕ್ಟ್ರಿವಷ್ಟು ಕೊಟ್ಟಿಗೆ ಗೊಬ್ಬರವನ್ನು, ಕಳಿತಂಥ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಿಬಿಟ್ಟು ಉಳುಮೆ ಮಾಡಬೇಕು. ಅಥವಾ ಕೊಟ್ಟಿಗೆ ಗೊಬ್ಬರದ ಲಭ್ಯ ಇಲ್ಲ ಅಂದರೆ ನೀವು ಹಸಿರೆಲೆ ಗೊಬ್ಬರದ ಬೆಳೆಗಳಾದಂಥ ಚಂಬೆ ಅಥವಾ ಡಯಂಚ ಅಥವಾ ಕಾಳು ಬೆಳೆಗಳಾದಂಥ ಅಲಸಂದೆ ಇಂಥ ಬೆಳೆಗಳನ್ನು ನೀವು ಸುಮಾರು 1.5 ತಿಂಗಳು ಹೂವು ಹಂತಕ್ಕೆ ಬಂದ ಸಮಯದಲ್ಲಿ ನೀವು ಅದನ್ನು ಭೂಮಿಗೆ ಸೇರಿಸೋದ್ರಿಂದ ಎಕರೆಗೆ ಬೇಕಾದಂಥ ಸಾವಯವ ಅಂಶವನ್ನು ನೀವು ಒದಗಿಸಿದಂಗೆ ಆಗ್ತದೆ. ರಾಸಾಯನಿಕ ಗೊಬ್ಬರಗಳು, ಸಾರಜನಕ, ರಂಜಕವನ್ನು, ಪೊಟ್ಯಾಶ್ ಪೋಷಕಾಂಶಗಳನ್ನು ಒದಗಿಸುವ ಉದ್ದೇಶದಿಂದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು. ಅದರ ಜೊತೆಗೆ ಅದರಲ್ಲಿ ಸಾರಜನಕ ಅಂಶ ಕಡಿಮೆ ಇರೋದ್ರಿಂದ ಒಂದು 20 ಕೆಜಿ ಸಹ ಯೂರಿಯಾನ ಮಿಕ್ಸ್ ಮಾಡಿಕೊಂಡು ನಾಟಿ ಸಮಯದಲ್ಲಿ ಕೊಡಬೇಕಾಗ್ತದೆ. ಅಥವಾ 25-30 ದಿವಸ ಸಮಯದಲ್ಲಿ ಮೊದಲನೇ ಕಳೆ ತೆಗಿತೀರಲ್ಲ, ಆ ಸಮಯದಲ್ಲಿ ಮೊದಲನೇ ಕಳೆ ತೆಗೆದುಬಿಟ್ಟು ನೀರನ್ನು ಬಸಿದ್ಬಿಟ್ಟು ಸುಮಾರು ತೆಂಡೆ ಒಡೆಯೋಕ್ಕೆ, ತೆಂಡೆಗಳ ಸಂಖ್ಯೆ ಹೆಚ್ಚಾಗುವ ಉದ್ದೇಶದಿಂದ ನೀವು ಸಾರಜನಕ ಅಂದರೆ ಯೂರಿಯಾನ ಕೊಡಬೇಕಾಗ್ತದೆ. ಎಕರೆಗೆ ಒಂದು 25 ಕೆಜಿ ಯೂರಿಯಾನ ಕೊಡಬೇಕಾಗ್ತದೆ ತೆಂಡೆ ಒಡೆಯ ಸಮಯದಲ್ಲಿ, ಮೊದಲನೇ ಮೇಲ್ಗೊಬ್ಬರವಾಗಿ. ತದನಂತರ ಇನ್ನೇ 2ನೇ ಮೇಲ್ಗೊಬ್ಬರವಾಗಿ ಯೂರಿಯಾ ಮತ್ತು ಪೊಟ್ಯಾಷನ್ನು ಕೊಡಬೇಕು. ಭತ್ತದಲ್ಲಿ ಪ್ರಮುಖವಾಗಿ ಅಜೋಸ್ಪೈಲಮ್ ಅಂತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಇದು ಭತ್ತದಲ್ಲಿ, ಭತ್ತದ ಬೆಳೆಗೆ ಬೇಕಾಗ್ತಕ್ಕಂಥ ಸಾರಜನಕವನ್ನು ವಾತಾವರಣದಿಂದ ಹೀರಿ ಬೆಳೆಗೆ ಒದಗಿಸ್ತದೆ. ಈ ಜೈವಿಕ ಗೊಬ್ಬರಗಳನ್ನು ನೀವು ಬೀಜೋಪಚಾರದ ಮುಖಾಂತರ ಅಥವಾ ನಾಟಿ ಸಸಿಗಳನ್ನು ನೀವು ಅದ್ದುವ ಮುಖಾಂತರ ಅಥವಾ ನೇರವಾಗಿ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಭೂಮಿಗೆ ನಾಟಿ ಸಮಯದಲ್ಲಿ ಎರಚೋದ್ರಿಂದ ಜೈವಿಕ ಗೊಬ್ಬರಗಳನ್ನು ಬಳಕೋಬಹುದು. ಡಾಕ್ಟರ್ ರವೀಂದ್ರ ಅವರು ಮಾತನಾಡಿ, ಬೆಳೆಗಳಿಗೆ ಒದಗಿಸುವ ಪೋಷಕಾಂಶಗಳು ನಮ್ಮ ಆಹಾರದ ಗುಣಮಟ್ಟವನ್ನು ನಿರ್ಧಾರ ಮಾಡುತ್ತವೆ ಎಂದರು. ಆಹಾರ ನಮ್ಮ ಜೀವನ ಶೈಲಿಯ ಒಂದು ಭಾಗ ಆಗಿರ್ಬೋದು. ಆರೋಗ್ಯಕರವಾದ ಪೌಷ್ಟಿದಾಯಕ ಆಹಾರ ಬೇಕು ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಮುಖ್ಯವಾಗಿ ಹಸಿವಿಗೆ ಏನು ಕಾರಣ? ಒಂದು, ಉತ್ಪಾದನೆ ಇಲ್ಲದೇ ಇರ್ಬೋದು. ಇನ್ನೊಂದು, ಉತ್ಪಾದನೆ ಇದ್ದರೂ ಕೂಡ ಅದನ್ನು ಕೊಂಡುಕೊಳ್ಳೋ ಶಕ್ತಿ ಇಲ್ಲದೇ ಇರುವಂಥದ್ದು, ಅಂದರೆ ಬಡತನ. ಸೊ ಈ ಹಸಿವು ಮತ್ತು ಬಡತನವನ್ನು ನಾವು, ಮುಖ್ಯವಾಗಿ ಬಡತನವನ್ನು ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆದರೆ ಸಾಕಷ್ಟು ಮಟ್ಟಿಗೆ ಹಸಿವನ್ನು ಕೂಡ ನಿಗ್ರಹಿಸಿಕ್ಕೆ ಸಾಧ್ಯ ಅನ್ನೋದು ಇಟ್ಕೊಂಡು ಆ ದಿಶೆಯಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು, ರೈತರ ಮಟ್ಟದಲ್ಲಿ ಯಾವ ಕಾರ್ಯಕ್ರಮಗಳಾಗಬೇಕು, ಜಿಲ್ಲಾ ಮಟ್ಟದಲ್ಲಿ ಯಾವ ಕಾರ್ಯಕ್ರಮಗಳಾಗಬೇಕು, ದೇಶಗಳ ಮಟ್ಟದಲ್ಲಿ ಯಾವ ಕಾರ್ಯಕ್ರಮಗಳಾಗಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಕಾರ್ಯಕ್ರಮಗಳಾಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸೋದಕ್ಕೋಸ್ಕರ ಅದಕ್ಕೆ ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಿಕೊಡೋದಕ್ಕೆ ಮತ್ತು ಅದಕ್ಕೆ ಲಭ್ಯವಿರುವಂಥ ತಂತ್ರಜ್ಞಾನಗಳು ಈ ದೇಶದಲ್ಲಿ ಇಲ್ಲದೇ ಇದ್ದರೆ ಇನ್ನೊಂದು ದೇಶದಲ್ಲಿರ್ಬೋದು, ಆ ದೇಶದಲ್ಲಿರೋದು ಈ ದೇಶಕ್ಕೆ ಬೇಕಾಗಿರ್ಬೋದು, ಈ ತಂತ್ರಜ್ಞಾನಗಳನ್ನು ಒಂದೊಂದು ದೇಶಕ್ಕೆ ವಿನಿಮಯ ಮಾಡೋಕ್ಕೆ ಮತ್ತು ಬಂಡವಾಳ ಹೂಡೋ ಶಕ್ತಿ ಎಲ್ಲ ದೇಶಗಳಿಗೂ ಇರಲ್ಲ. ಭೂಮಿಗೆ ನಾವು ಗೊಬ್ಬರಗಳನ್ನು ಹಾಕೋಕೆ ಶುರು ಮಾಡಿದ್ದು ಯಾಕೆ? ಬೆಳೆಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಒದಗಿಸೋಕ್ಕೆ. ನಾವೆಲ್ಲ ಇವತ್ತು ನಮ್ಮ ಆಹಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ನಮ್ಮ ಆಹಾರದ ಮೂಲ ಆಧಾರ ಅಥವಾ ಮೂಲ ಸೀಕ್ರೆಟ್ ಏನಿದೆ ಅಂತಂದರೆ ಬೆಳೆಗಳಿಗೆ ನಾವು ಕೊಡುವಂಥ ಆಹಾರದ ಮೇಲೆ. ಸೊ ಈ ರೀತಿ ನಾವು ನಮ್ಮ ಆಹಾರ ಶೈಲಿಗಳಲ್ಲಿ, ಆಮೇಲೆ ಸಂಸ್ಕರಣೆ ಆಗ್ತಿರೋದು ಎಷ್ಟು, ನಮ್ಮಲ್ಲಿ ಸಂಗ್ರಹಣೆಯಲ್ಲಿ ಎಷ್ಟು ಕಳ್ಕೊತಾ ಇದ್ದೀವಿ, ಮತ್ತು ನಾವು ದಿನನಿತ್ಯ ನಮ್ಮ ಮನೆಗಳಲ್ಲೇ ನಾವು ಪೋಲು ಮಾಡ್ತಿರುವಂಥ ಆಹಾರವನ್ನು ಉಳಿಸಿದ್ರೆ, ಪ್ರತಿಯೊಬ್ಬರು ಆ ಪೋಲಾಗ್ತಿರೋ ಆಹಾರವನ್ನು ಒಬ್ಬೊಬ್ಬನಿಗೆ ಕೊಟ್ಟರೆ ಸಾಕು, ನಾವು 2 ದಶಲಕ್ಷ ಜನರಿಗೆ ಇಡೀ ವರ್ಷ ಊಟ ಕೊಡ್ಬೋದು ಅಂತ ಹೇಳ್ತೀವಿ. ಅಂದರೆ 2 ದಶಲಕ್ಷ ಜನರಿಗೆ ಇಡೀ ವರ್ಷ ಊಟ ಕೊಡ್ಬೋದು ನಾವು ನಮ್ಮ ಮನೆಗಳಲ್ಲಿ ಪೋಲು ಮಾಡ್ತಿರುವಂಥ ಆಹಾರವನ್ನು ಒಬ್ಬನಿಗೆ ಉಣಿಸಿದ್ರೆ. ಈಚ್ ಒನ್ ಫೀಡ್ ಒನ್, ಯು ಕ್ಯಾನ್ ಫೀಡ್ 2 ಮಿಲಿಯನ್ ಫಾರ್ 2-1 ಇಯರ್. ವಿಶ್ವ ಆಹಾರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಭತ್ತದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳು ಹಾಗೂ ಪೀಡೆಗಳ ನಿರ್ವಹಣೆ ಕುರಿತ ತರಬೇತಿ ಕಾರ್ಯಕ್ರಮದಲ್ಲಿ ರೈತರು, ತಜ್ಞರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.